वेलकम टू शिवानी पाकशाला हैंड विलाग्स इवगा नान होरमा लक्ष्मी हब्बक्के सीरे हेगुडिसोदु हेळ्कोड्ता इदीनि मोदलिगे ओंदु टेबल मेले ओंदु ब्लौज पीस हाकोंडु ओंदु पात्रेनल्लि अक्कि इट्कोबेकु ओंदु बिंदिगे तगोंडु ओंदु कोलु मत्ते ओंदु दार तगोबेकु आ कोलगुनु आ बिंदिगेगुनु दारन बिगियागि कट्कोबेकु ಈ ರೀತಿಯಾಗಿ ಕಟ್ಕೋಬೇಕು ಹಳ್ಳಾಡಬಾರ್ದು ಟೈಟಾಗಿ ಕಟ್ಕೋಬೇಕು ಕಟ್ಕೊಂಡಾದ ಮೇಲೆ ಅಕ್ಕಿ ಮೇಲೆ ಬಿಂದಿಗೆನ ಹಿಡಬೇಕು ಸೀರೆ ತಗೊಂಡಿವಾಗ ನಾವು ಯಾವ ರೀತಿಯಾಗಿ ನರ್ಗೆ ಹೊಯ್ಕೊಂತೀವಲ್ಲ ಅದೇ ರೀತಿಯಾಗಿ ನರ್ಗೆ ಮಾಡಬೇಕು ನೀಟಾಗಿ ಒಂದೇ ಲೆವೆಲ್ಗೆ ನರ್ಗೆಗಳನ್ನ ಜೋಡಿಸ್ಕೋಬೇಕು ಅಲ್ಲಿಗೊಂದು ಬಟ್ಟೆ ಪಿನ್ ಹಾಕೋಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ಮಧ್ಯದಲ್ಲೂ ನರ್ಗೆಗಳನ್ನ ನೀಟಾಗಿ ಜೋಡಿಸ್ಕೋಬೇಕು ನೀಟಾಗಿ ಒಂದೇ ಲೆವೆಲ್ಗೆ ಜೋಡಿಸ್ಕೋಬೇಕು ಅಲ್ಲಿಗೂ ಒಂದು ಬಟ್ಟೆ ಪಿನ್ ಹಾಕೋಬೇಕು ನೆಕ್ಸ್ಟ್ ಕೆಳಗಡೆನೂ ಅದೇ ರೀತಿ ಜೋಡಿಸ್ಕೋಬೇಕು ನರ್ಗೆಗಳು ನರ್ಗೆಗಳನ್ನೆಲ್ಲ ಒಂದೇ ಲೆವೆಲಲ್ಲಿ ಜೋಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೊಂದು ಬಟ್ಟೆ ಪಿನ್ ಹಾಕೋಬೇಕು ಇವಾಗ ಸೆರಗ್ ಮಾಡಬೇಕು ನಾವು ಯಾವ ರೀತಿಯಾಗಿ ಸೆರಗ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಸೆರಗ್ ಮಾಡ್ಕೋಬೇಕು ಒಂದೇ ಲೆವೆಲಿಗೆ ಜೋಡಿಸ್ಕೊಂಡು ಬಟ್ಟೆ ಪಿನ್ನ ಹಾಕಬೇಕು ಮೇಲೆ ಒಂದು ಬಟ್ಟೆ ಪಿನ್ನು ಕೆಳಗಡೆ ಅಲ್ಲಿಗೊಂದು ಬಟ್ಟೆ ಪಿನ್ ಹಾಕೋಬೇಕು ಅಲ್ಲಿಗೊಂದು ಬಟ್ಟೆ ಪಿನ್ ಹಾಕೋಬೇಕು
ಇವಾಗ ಸೀರೆನ ಬಿಂದಿಗೆ ಕಟ್ಕೊಂಡು ನೀಟಾಗಿ ಒಂದೊಂದೇ ಫೋಲ್ಡ್ಗಳನ್ನ ನೀಟಾಗಿ ಕೂರಿಸ್ಬೇಕು. ಎಲ್ಲ ನರ್ಗೆಗಳನ್ನು ನೀಟಾಗೆ ಜೋಡಿಸ್ಕೋಬೇಕು. ನೆಕ್ಸ್ಟ್ ಸೆರಗು, ಸೆರಗನ್ನ ಈ ರೀತಿಯಾಗಿ ಮೇಲಿಂದ ಹಾಕ್ಕೊಂಡು ಮುಂದೆ ನೀಟಾಗೆ ಜೋಡಿಸ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೋಬೇಕು. ಅಲ್ಲಿಗೊಂದು ಸೇಫ್ಟಿ ಪಿನ್ ಹಾಕೋಬೇಕು. ನೆಕ್ಸ್ಟ್ ಮುಂದೆ ಸೆರಗು ತಗೊಂಡು ಬಟ್ಟೆ ಪಿನ್ ಬಿಚ್ಚಿಬಿಟ್ಟು ಇವಾಗ ನೀಟಾಗಿ ಜೋಡಿಸ್ಕೋಬೇಕು. ಸರ ಹಾಕಬೇಕು ಅಲಂಕಾರಕ್ಕೋಸ್ಕರ, ಮತ್ತು ಸೊಂಟದ ಪಟ್ಟಿನೂ ಹಾಕಬೇಕು. ನೆಕ್ಸ್ಟ್ ಬ್ಲೌಸ್ ರೆಡಿ ಮಾಡೋದು ಹೇಳ್ಕೊಡ್ತೀನಿ. ಹಿಂಭಾಗನ ಮುಂಭಾಗ ಹಿಂದೆ ಹೋಗಲಿ, ಹಿಂಭಾಗ ಮುಂದೆ ಬರಲಿ. ಹಿಂಭಾಗಕ್ಕೆ ನ್ಯೂಸ್ ಪೇಪರ್ ಹಾಕ್ಕೋಬೇಕು. ಬಾರ್ಡ್ರ್ ಬಿಟ್ಬಿಟ್ಟು ಎರಡೂ ಸೈಡಲ್ಲಿ ನ್ಯೂಸ್ ಪೇಪರ್ ಹಾಕ್ಕೋಬೇಕು. ನೆಕ್ಸ್ಟ್ ಬ್ಲೌಸ್ ಪೀಸ್ನ ರೋಲ್ ಮಾಡಬೇಕು. ರೋಲ್ ಮಾಡಿದಾದಮೇಲೆ ಪಿನ್ ಹಾಕೋಬೇಕು. ಎರಡೂ ಸೈಡು ಒಂದೊಂದು ಪಿನ್ ಹಾಕೋಬೇಕು. ಇವಾಗ ಹಿಂದೆಯಿಂದ ಬ್ಲೌಸ್ ಪೀಸ್ ತಗೊಂಡು ಈ ರೀತಿಯಾಗಿ ಕೈನ ಬ್ಲೌಸ್ ಪೀಸ್ನಲ್ಲಿ ಕೂರಿಸ್ಬೇಕು.
ಈ ರೀತಿಯಾಗಿ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಪಿನ್ನ ಹಾಕ್ಕೋಬೇಕು, ಆವಾಗ ಗ್ರಿಪ್ ಇರುತ್ತೆ, ಬಳೆ ಹಾಕಿದಾಗ ನೀಟಾಗಿ ಕೂರುತ್ತೆ. ಆ ರೀತಿಯಾಗಿ ಎರಡೂ ಸೇರಿಸಿ ಪಿನ್ನ ಹಾಕಿದಾಗ ಸೇಮ್ ಅದೇ ರೀತಿಯಾಗಿ ಈ ಸೈಡೂ ಪಿನ್ನ ಹಾಕ್ಕೋಬೇಕು. ಇವಾಗ ಬಳೆ ಹಾಕ್ಕೋಬೇಕು ಕೈಗಳಿಗೆ, ಎರಡೂ ಕೈಗೆ ಬಳೆ ಹಾಕಬೇಕು. ಎರಡು ಡೈರೆ ಹೂವನ್ನ ಆ ಕಡೆ ಕೈಗೊಂದು ಈ ಕಡೆ ಕೈಗೊಂದು ಇಡಬೇಕು. ತೆಂಗಿನಕಾಯಿ ಇಟ್ಟು ಲಕ್ಷ್ಮೀ ಮುಖವಾಡ ಇಟ್ಬಿಟ್ರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಈ ರೀತಿಯಾಗಿ ಸೀರೆನ ಉಡಿಸ್ಬೋದು. Thank you for watching my channel.